ಇನ್ನಾದ್ರೂ ಚಾಲೆಂಜ್ ಮಾಡ್ತೀವಿ. ಒಂದ್ ಸೈಡು ರಾಹುಲ್ ಗಾಂಧಿ ಸಾಹೇಬ್ರು ಕುಂದಿರ್ಸ್ರಿ, ಒಂದ್ ಸೈಡ್ ನರೇಂದ್ರ ಮೋದಿ ಸಾಹೇಬ್ರು ಕುಂದಿರ್ಸ್ರಿ. ಐದು ಪ್ರಶ್ನೆ ಇವ್ರಿಗೆ ಕೇಳ್ರಿ, ಐದು ಪ್ರಶ್ನೆ ಅವ್ರಿಗೆ ಕೇಳ್ರಿ. ಪ್ರಭುತ್ವ ಬಗ್ಗೆ ಮಾತನಾಡ್ತಾರಲ್ಲ, ಕೇಳ್ಬಿಡೋಣಲ್ಲ. ಯಾಕೆ ಅದಕ್ಕೆ ಕೇಳಿದ್ದು, ಮನಮೋಹನ್ ಸಿಂಗ್ ಅವರು 117 ಪ್ರೆಸ್ ಮೀಟ್ ಮಾಡಿದ್ರು ಈ ಪ್ರಭುತ್ವದ ಬಗ್ಗೆನೆ. ಒಂದ್ ಸ್ವಲ್ಪ ಇಡೀ ದೇಶಕ್ಕೆ ಗುರುತಾಗಬೇಕಾಗಿದ್ರೆ ನರೇಂದ್ರ ಮೋದಿ ಸಾಹೇಬ್ರಿಗೆ ಒಂದು ಸರಿ ಬಂದು ನಿಮ್ಮ ಹತ್ರ ಚರ್ಚೆ ಮಾಡಿ ಕೇಳ್ರಿ, ಒಂದೇ ಸರಿ. ಅದು ಫಿಕ್ಸ್ಡ್ ಕ್ವಶನ್ಸ್ ಬೇಡ. ಒಳಗಡೆ ಕುತ್ಕೊಂಡು ಮೂರು ಜನ ಕುಂದಿರ್ಸ್ಕೊಂಡು ಆಮ್ ಚೂಸ್ನಾಯ್ಕಿ ಕೈಸೆ ಕಾತೆ ಹೇ, ಬಟ್ಟೆ ಮೇಲೆ ಪೈಸೆ ರಕ್ತೆ ಹೇ, ಅದು ಹೋಗಿ ಬಿಲ್ ಗೇಟ್ಸ್ ಹತ್ರ ಫೋಟೋ ಹೊಡ್ಸ್ಕೊಂಡು ಬಿಲ್ ಗೇಟ್ಸ್ ಹೇಳ್ತಾರಾ ಐ ಕ್ಲೌಡ್ನಲ್ಲಿ ಹೆಂಗೆ ಫೋಟೋ ಮರ್ಜ್ ಆಗುತ್ತೆ ಅಂಥೇಳಿ. ಏನ್ರಿ ಏಐನಾಗೆ ಐ ಅಂತಾರೆ ಮರಾಠಿಯಾಗೆ, ಮತ್ತು ಕನ್ನಡದಾಗ ಏನು ಹೇಳ್ಬೇಕು ನಾವು ಅಮ್ಮ ಅಂತ, ಯಾವಾಗೇನು ಮಾಡ್ಬೇಕು ಈ ಥರ ನೋಡ್ರಿ. ಪ್ರಭುತ್ವ ನಾವು ಮಾತನಾಡ್ಬೋದು, ಮಾತಾಡಿ ಕೇಳ್ರಿ. ವಿ ವಾಂಟ್ ಟು ಶೋ ಇಸ್ ವಿ ವಾಂಟ್ ಟು ನೋ ಹೌ ಇಂಟೆಲಿಜೆಂಟ್ ಇಸ್ ನೋ. ಯು ಆರ್ ಆಲ್ ಟ್ರೈಂಗ್ ಟು ಪ್ರೂವ್, ದ ಹೋಲ್ BJP ಇಸ್ ಟ್ರೈಂಗ್ ಟು ಪ್ರೂವ್ ಇಸ್ ಒನ್ ಆಫ್ ದ ಮೋಸ್ಟ್ ಕ್ಲೆವರ್ ಪ್ರೈಮ್ ಮಿನಿಸ್ಟರ್ ವ್ಯಾವ್. ಇಷ್ಟೇ ಅಲ್ಲ ವಿರೋಧ. ಕಮ್, ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್. 2013 ತಾವು ಮಂತ್ರಿಗಳಾಗಿ ಆಯ್ಕೆಯಾದ 6 ತಿಂಗಳಲ್ಲಿ ಇಲ್ಲೀಗಲ್ ಮೈನಿಂಗ್ ಕೇಸಲ್ಲಿ ತಾವು ರಾಜೀನಾಮೆ ಕೊಡಬೇಕಾಗಿದ್ದನ್ನ ಇಡೀ ರಾಜ್ಯ ದೇಶ ಇವತ್ತಿಗೂ ನೆನಪಿಟ್ಟಿದೆ. ಮಂತ್ರಿಯಾದ 6 ತಿಂಗಳಲ್ಲಿ ರಾಜೀನಾಮೆ ಕೊಡಬೇಕಾದಂಥ ಭ್ರಷ್ಟಾಚಾರದ ಆರೋಪದ ಮೇಲೆ, ಇಲ್ಲೀಗಲ್ ಮೈನಿಂಗ್ನ ಆರೋಪದ ಮೇಲೆ, ಭ್ರಷ್ಟಾಚಾರದ ಆರೋಪದ ಮೇಲೆ ರಾಜೀನಾಮೆ ಕೊಡಬೇಕಾದಂಥ ನೀವು 30 ವರ್ಷ ಸಾರ್ವಜನಿಕ ಜೀವನದಲ್ಲಿ 25 ನಯಾ ಪೈಸೆಯ ಭ್ರಷ್ಟಾಚಾರದ ಆರೋಪ ಹೊತ್ತಿಲ್ದಲೇ ಇರುವಂಥ ನರೇಂದ್ರ ಮೋದಿಗೆ ಪ್ರಾಮಾಣಿಕತೆಯ ಪಾಠ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ನರೇಂದ್ರ ಮೋದಿ ಸರ್ಕಾರ ಇಷ್ಟೊಂದು ಸಾಲ ಮಾಡ್ತು ಅಂತ ಹೇಳ್ತಿದ್ದೀವಿ. ಕಳೆದ 10 ತಿಂಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಹೋಗ್ಲಿ, ಮಾಡಿರೋ ಸಾಲವನ್ನು ಸಿದ್ದರಾಮಯ್ಯನವರ ಸರ್ಕಾರ ಯಾವುದಕ್ಕೆ ಉಪಯೋಗಿಸ್ತಾ ಇದೆ? 24% ಇದ್ದಂಥ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ ಇವತ್ತು 15%ಗೆ ಏರಿಸಿದೆ. ಇವತ್ತು ನೀರಾವರಿ ಬಜೆಟ್ 17% ಕಡಿಮೆ ಮಾಡಿದ್ದೀವಿ. ಅಗ್ರಿಕಲ್ಚರ್ ಬಜೆಟ್ 32% ಕಡಿಮೆ ಮಾಡಿದ್ದೀವಿ. SC ST ಗೆ ಮೀಸಲಿಟ್ಟಂತ 10,000 ಕೋಟಿ ರೂಪಾಯಿನ ಇವತ್ತು ಕಡಿಮೆ ಮಾಡಿದ್ದೀವಿ. OBC ಗಳಿಗಿದ್ದಂತ 8,000 ಕೋಟಿ ರೂಪಾಯಿನ ಇವತ್ತು ಕಡಿಮೆ ಮಾಡಿದ್ದೀವಿ. ಹೀಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ ಸರ್ಕಾರವನ್ನ, ರಾಜ್ಯವನ್ನ ದಿವಾಳಿಯ ಅಂಚಿಗೆ ತಳ್ತಾ ಇರುವಂತಹ ನಿಮ್ಮ ಸರ್ಕಾರದ ಆಡಳಿತವನ್ನ ಒಂದ್ ಕಡೆ ಇಟ್ಕೊಂಡು ನರೇಂದ್ರ ಮೋದಿ ಅವ್ರಿಗೆ ದೇಶ ಯಾವ ರೀತಿ ನಡೆಸಬೇಕು ಅಂತ ಇವತ್ತು ನೀವು ಪಾಠ ಹೇಳ್ತಾ ಇದ್ದೀರಿ. ಇನ್ನೊಂದು ವಿಷಯ ನಾನು ಸಂತೋಷ್ ಲಾಡ್ರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. 4 ಸೆಂಟೆನ್ಸ್ ಕನ್ನಡದಲ್ಲಿ ಮಾತನಾಡಿ ಮಧ್ಯದಲ್ಲಿ ಒಂದು ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ಮಾತನಾಡ್ಬಿಟ್ಟು ನರೇಂದ್ರ ಮೋದಿ ಅವ್ರಿಗೇನೆ ನಾವೇನೋ ಭಾಳ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಟ್ಟದಲ್ಲಿ ನೀವು ಮಾತನಾಡ್ತಿದ್ದೀರಲ್ಲ. 10 ವರ್ಷ ನಿಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಈ ದೇಶದ ಬ್ಯಾಂಕ್ಗಳ ಸ್ಥಿತಿ ಹೇಗಾಗಿತ್ತು? ಬಹಳ ಆಶ್ಚರ್ಯ ಪಡ್ತೀರಿ ತಾವೆಲ್ಲರೂ ಪತ್ರಕರ್ತ ಸ್ನೇಹಿತರೆ. 2004 ಇಸ್ವಿವರೆಗೆ, ಸ್ವಾತಂತ್ರ್ಯ ಬಂದಾಗಿಂದ 2006 ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಟ್ಟಿದ್ವೋ ಅದಕ್ಕಿಂತ 2 ಪಟ್ಟು ಹೆಚ್ಚು ಸಾಲವನ್ನು 2006 ರಿಂದ 2014 8 ವರ್ಷದಲ್ಲಿ UPA ಸರ್ಕಾರ ದೇಶದಲ್ಲಿ ಸಾಲ ಕೊಡ್ತು. ನಾನು ಮತ್ತೊಮ್ಮೆ ಇದನ್ನು ರಿಪೀಟ್ ಮಾಡ್ತೀನಿ, ಇದರ ಗಂಭೀರತೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಸ್ವಾತಂತ್ರ್ಯ ಬಂದಾಗಿನಿಂದ 2006 ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಟ್ಟಿದ್ವೋ ಅದಕ್ಕಿಂತ 2 ಪಟ್ಟು ಹೆಚ್ಚು ಸಾಲವನ್ನು ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು 2006 ರಿಂದ 2014 8 ವರ್ಷದಲ್ಲಿ ಸಾಲ ಕೊಡ್ತು. ಯಾರಿಗೆ ಈ ಸಾಲ ಕೊಟ್ಟಿದ್ದು? ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ, UPA ಸರ್ಕಾರಕ್ಕೆ, ಸೋನಿಯಾ ಗಾಂಧಿಯವರಿಗೆ ಬೇಕಾಗಿದ್ರು ಅಂಥವರಿಗೆ ಫೋನ್ ಬ್ಯಾಂಕಿಂಗ್ನ ಮೂಲಕ ಸಾಲ ಸಿಗ್ತಾ ಇತ್ತು. ಯಾವ ಬ್ಯಾಂಕಿಗೆ ಫೋನ್ ಮಾಡಿದ್ರೆ, ಫೈನಾನ್ಸ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ, ಮತ್ತೊಬ್ರು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ SBIನಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಸಾಲ ಸಿಗ್ತಾ ಇತ್ತು. ಈ ದೇಶದ 14 ಅತ್ಯಂತ ದೊಡ್ಡ ಡಿಫಾಲ್ಟರ್ಗಳು ಯಾರಿದ್ದಾರೆ, 14 ಅತ್ಯಂತ ದೊಡ್ಡ ಡಿಫಾಲ್ಟರ್ಗಳು ಯಾರಿದ್ದಾರೆ,
ಆ 14 ಜನಕ್ಕೆ ಸಾಲ ಸಿಕ್ಕಿದ್ಯಾವಾಗ, ಅವ್ರು ಸಾಲ ಪಡ್ಕೊಂಡಿದ್ಯಾವಾಗ ಅಂತಂದ್ರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ. ಇಂಥ ದರಿದ್ರ ಆಡಳಿತ ನಡೆಸಿ, ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಡದಂಥ ಆಡಳಿತ ನಡೆಸಿ, ದೇಶದ ಖಜಾನೆಯನ್ನು ಲೂಟಿ ಮಾಡಿ, ದೇಶದ ಬ್ಯಾಂಕ್ಗಳನ್ನು ದಿವಾಳಿ ಎಬ್ಬಿಸಿ, ದೇಶದ ಸಾಮಾನ್ಯ ಜನರನ್ನು ಅವರ ತೆರಿಗೆ ಹಣವನ್ನು ಇದ್ದಂಥ ಬ್ಯಾಂಕ್ಗಳನ್ನು ಲೂಟಿ ಮಾಡಿ, ಇಡೀ ದೇಶದ ಆರ್ಥಿಕ ಸ್ಥಿತಿಯನ್ನೇ ಅಲ್ಲಾಡಿಸುವಂಥ ಸ್ಥಿತಿಗೆ ತೆಗೆದುಕೊಂಡು ಬಂದು 2014 ಡಬಲ್ ಡಿಜಿಟ್ ಇನ್ಫ್ಲೇಷನ್ನು ಸಿಂಗಲ್ ಡಿಜಿಟ್ ಗ್ರೋತಿಗೆ ದೇಶದ ಆರ್ಥಿಕತೆಯನ್ನು 12 ಸ್ಥಾನದಲ್ಲಿ ಇಳಿಸಿ, ಇವತ್ತು ನರೇಂದ್ರ ಮೋದಿಯವರಿಗೆ ಪ್ರಶ್ನೆ ಕೇಳುವಂಥ ಧೈರ್ಯ ಕಾಂಗ್ರೆಸ್ ಪಾರ್ಟಿಯವರು ಮಾನ್ಯ ಸಂತೋಷ್ ಲಾಡೋರು ಮಾಡ್ತಾ ಇದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ರೀತಿಯ ಉಡಾಫೆ ಮಾತುಗಳಿಗೆ ಕರ್ನಾಟಕದ ಜನ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ಕರ್ನಾಟಕದ ಜನ ಇಂಥ ಉಡಾಫೆ ಮಾತಿಗೆ, ಸತ್ಯರಹಿತವಾದಂಥ ಮಾತಿಗೆ, ಬರೀ ಸುಳ್ಳು ಆರೋಪಗಳಿಗೆ ಈಗಾಗಲೇ 26 ಒಂದು ಹಂತದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮೇ 7 ಎರಡನೇ ಹಂತದಲ್ಲಿ ಉತ್ತರ ಕೊಡ್ತಾರೆ. ಜೂನ್ 4 ಇಡೀ ದೇಶದ ಮತ ಎಣಿಕೆ ಪ್ರಾರಂಭ ಆದಾಗ ಬೆಳಗ್ಗೆ 12:30 ಒಳಗಡೆ ಕರ್ನಾಟಕದ 28 ಸೀಟಿನ ಗೆಲುವಿನ ನಾಗಾಲೋಟ ಕರ್ನಾಟಕದಲ್ಲಿ ಆಗತ್ತೆ. ಅವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಂದ ಹಿಡಿದು ಕರ್ನಾಟಕದ ಎಲ್ಲ ಸಚಿವರು ಕೂಡ ಅವತ್ತು ಜನರ ಎದುರುಗಡೆ ಬಂದು ಈ ಉಡಾಫೆ ಮಾತುಗಳಿಗೆ ಪಶ್ಚಾತ್ತಾಪ ಪಡುವಂಥ ಸ್ಥಿತಿ ಅವತ್ತು ಬರುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.